ಕನ್ನಡದ ಅಕ್ಕರಿಯ ಟಿವಿ ಚಾನೆಲ್ ಸಾಚಿ ಟಿವಿ www.sachitv.com ಇದು ನಿಮ್ಮ ಮನದಾಳದ ಧ್ವನಿ ನಿಮ್ಮ ಸಾಚಿ ಟಿವಿಗೆ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ನಮಸ್ಕಾರ ಸಾಚಿ ಟಿವಿ ನ್ಯೂಸ್ ಗೆ ಸ್ವಾಗತ ನಾನು ಗೀತಾ ಮೊದಲಿಗೆ ನೋಡೋಣ ಇವತ್ತಿನ ಹೆಡ್ಲೈನ್ ಕಿಸ್ ವೈದ್ಯರ ಎಡವಟ್ಟಿನಿಂದ ಗಂಡನಿಂದ ದೂರವಾದ ಮಹಿಳೆ ಹುಬ್ಬಳ್ಳಿಯಲ್ಲಿ ಘಟನೆ ಮರಿ ಆರ್ಮಡಿಕೆ ಜೀಪ್ ಪಲ್ಟಿ ಏಳು ಜನರ ಪ್ರಾಣಾಪಾಯದಿಂದ ಪಾರು ಚಿಕ್ಕಮಗಳೂರಿನಲ್ಲಿ ಘಟನೆ ಕೊರೋನಾ ಕಿಡ್ನಿ ಸೇವಿಕ್ ಶೇಕಡ 60 ರಷ್ಟು ಮಾರಾಟ ಕುಸಿತ ರಾಜ್ಯದ ಬಿಜೆಪಿ ಸರ್ಕಾರ ಆರ್ಥಿಕ ಅಶಿಸ್ತು ಮಾಜಿ ಶಾಸಕ ಬಸವರಾಜ್ ರಾಯರೆಡ್ಡಿ ಆರೋಪ ಭಾರತೀಯ ಜನತಾ ಪಾರ್ಟಿ ದಾವಣಗೆರೆ ಜಿಲ್ಲಾ ವತಿಯಿಂದ ಪಕ್ಷದ ಕಚೇರಿಯಲ್ಲಿ ದಿವಂಗತ ಅಶೋಕ್ ಗಸ್ತಿ ರಾಜ್ಯಸಭಾ ಸದಸ್ಯರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮ ನಡೆಸಲಾಯಿತು ಭಾರತೀಯ ಜನತಾ ಪಾರ್ಟಿ ದಾವಣಗೆರೆ ಜಿಲ್ಲೆ ವತಿಯಿಂದ ಪಕ್ಷದ ಕಚೇರಿಯಲ್ಲಿ ದಿವಂಗತ ಅಶೋಕ್ ಗಸ್ತಿ ರಾಜ್ಯಸಭಾ ಸದಸ್ಯರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ದಾವಣಗೆರೆ ಉತ್ತರ ಶಾಸಕರಾದ ಸನ್ಮಾನ ಶ್ರೀ ಎಸ್ ಎ ರವೀಂದ್ರನಾಥ್ ರವರು ರಾಜ್ಯಲಕರಾದ ಡಾಕ್ಟರ್ ಎಎಚ್ ಶಿವಯೋಗಿ ಸ್ವಾಮೀಜಿರವರು ಎಸ್ಸಿ ಮೋರ್ಚಾ ರಾಜ್ಯ ಉಪಾಧ್ಯಕ್ಷರಾದ ಬಸವರಾಜ್ ನಾಯಕ್ರವರು ರಾಜ್ಯ ಕಾರ್ಯದರ್ಶಿಗಳಾದ ಶ್ರೀಮತಿ ಸುಧಾ ಜಯರುದ್ರೇಶ್ರವರು ಪ್ರಧಾನ ಕಾರ್ಯದರ್ಶಿಗಳಾದ ಜಗದೀಶ್ರವರು ಉಪಸ್ಥಿತರಿದ್ದರು ಪ್ರಜೆಗಳಿಗೆ ನಮ್ಮ ಸರ್ವಸ್ಯ ಗದ್ದುಗೆಗೆ ಇರಿದ ಮೇಲೆ ಅಭಿವೃದ್ಧಿ ಕಾರ್ಯಗಳು ನಡೆಯಲಿದೆ ಎಂದು ನಂಬಿ ಮತ ನೀಡಿದ ಜನತೆಯ ನಂಬಿಕೆಯನ್ನ ಸದಾ ಉಳಿಸಿಕೊಳ್ಳುವುದು ನಮ್ಮ ಕರ್ತವ್ಯ ನಿಪ್ಪಾಣಿ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಅಕ್ಕೋಳ ಗ್ರಾಮದಲ್ಲಿ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಸಚಿವರಾದ ಶಶಿಕಲಾ ಜೊಲ್ಲೆಜಿ ಹಾಗೂ ಚಿಕ್ಕೋಡಿ ಲೋಕಸಭೆ ಸದಸ್ಯರಾದ ಮಾನ್ಯ ಶ್ರೀ ಅಣ್ಣಾ ಸಾಹೇಬ್ ಜೊಲ್ಲೆಜಿಯವರ ವಿಶೇಷ ಪ್ರಯತ್ನದಿಂದ ಲೋಕೋಪಯೋಗಿ ಇಲಾಖೆಯಿಂದ ಮಂಜೂರಾದ 33.54 ಲಕ್ಷ ರೂಪಾಯಿಗಳ ಮೊತ್ತದಲ್ಲಿ ಗ್ರಾಮ ಪರಿಮಿತಿಯಲ್ಲಿ ಸಿಸಿ ರಸ್ತೆ ಆರ್ಸಿಸಿ ಚರಂಡಿ ಕಾಮಗಾರಿಗಳಿಗೆ ಊರಿನ ಹಿರಿಯರು ಮುಖಂಡರು ಮಹಿಳೆಯರು ಒಡಗೂಡಿ ಭೂಮಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದರು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯವನ್ನ ಕಿತ್ತೂರಿನಲ್ಲೇ ಸ್ಥಾಪಿಸಲಿ ಸರ್ಕಾರಕ್ಕೆ ಆಗ್ರಹ ಮಾಡಿದ ಪತ್ರಕರ್ತ ಹಾಗೂ ಹೋರಾಟಗಾರ ಬಸವರಾಜು ಹೌದು ಇಡೀ ದೇಶದಲ್ಲೇ ಬ್ರಿಟಿಷರ ವಿರುದ್ಧ ಕ್ರಾಂತಿ ಕಹಳೆಯನ್ನು ಮೊಳಗಿಸಿ ಸಿಡಿದೆದ್ದು ಕಿಚ್ಚು ಹೊತ್ತಿಸಿದ ಕೀರ್ತಿ ಕಿತ್ತೂರು ಸಂಸ್ಥಾನಕ್ಕೆ ಸಲ್ಲುತ್ತದೆ ಅದರಲ್ಲೂ ಕಿತ್ತೂರು ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣನವರ ಹೆಸರು ಹೇಳಿದರೆ ಸಾಕು ಯುವಕರಲ್ಲಿ ಕ್ರಾಂತಿ ಕಿಚ್ಚನ್ನು ಮೂಡಿಸುತ್ತದೆ ಬ್ರಿಟಿಷರ ವಿರುದ್ಧ ಹೋರಾಡಿ ತನ್ನ ಶೌರ್ಯ ಧೈರ್ಯ ಹಾಗೂ ಹೋರಾಟಗಳ ಮೂಲಕ ಹೆಸರುವಾಸಿಯಾದ ಕಿತ್ತೂರು ನಾಡಿಗೆ ಸರ್ಕಾರಗಳು ಅದ್ಯಾಕೋ ಏನೂ ಗೊತ್ತಾಗುತ್ತಿಲ್ಲ ಅಭಿವೃದ್ಧಿಯ ವಿಷಯದಲ್ಲಿ ತಾರತಮ್ಯ ತುಂಬಾ ತಾರತಮ್ಯ ಮಾಡುತ್ತಿದೆ ಇತ್ತೀಚೆಗೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯವನ್ನು ಕಿತ್ತೂರಿಗೆ ಸ್ಥಳಾಂತರಗೊಳಿಸಬೇಕು ಎಂಬುದು ಅಖಂಡ ಕಿತ್ತೂರು ತಾಲೂಕಿನ ಸಮಸ್ತ ಜನತೆ ಆಶಯವಾಗಿತ್ತು ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿಗೆ ವಿಶೇಷವಾಗಿ ನಮ್ಮ ಒಂದು ಕ್ರಾಂತಿ ನೆಲ ಇದಕ್ಕೆ ಸರ್ಕಾರ ಏನಪ್ಪ ಮಾಡಿದೆ ಅಂದ್ರೆ ಒಂದು ರೀತಿ ಮಲ್ತಾಯಿ ಧೋರಣೆ ಮಾಡಿದೆ ಯಾಕಪ್ಪ ಅಂತಂದ್ರೆ ಈಗ ಕಿತ್ತೂರು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ರಾಣಿ ಚೆನ್ನಮ್ಮ ಮಹಿಳಾ ಯೂನಿವರ್ಸಿಟಿ ಅಂತಕ್ಕಂಥದ್ದು ಏನು ಭೂತರಾಣಿಯದಲ್ಲಿಟ್ಟು ಅದನ್ನ ಆ ಒಂದು ಬೆಳಗಾವಿ ತಾಲೂಕಿನ ಹಿರೇಬಾವಡಿ ಶಿಫ್ಟ್ ಮಾಡಿದೆ ಆದರೆ ಕಿತ್ತೂರು ತಾಲೂಕಿಗೆ ಇದು ಶಿಫ್ಟ್ ಮಾಡಲಿಲ್ಲ ಈ ಬಗ್ಗೆ ಪದೇ ಪದೇ ಇಲ್ಲಿರ್ತಕ್ಕಂಥ ಹೋರಾಟಗಳು ನಡೆದ್ವು ಇಲ್ಲಿರ್ತಕ್ಕಂಥ ಹೋರಾಟಗಾರರು ಇದು ಆದರೆ ಸರ್ಕಾರ ಯಾಕೋ ಇದು ಮಾಡಲಿಲ್ಲ ವಿಶೇಷವಾಗಿ ಹಂಪಿ ವಿಷಯದಲ್ಲಿ ಅಂತಕ್ಕಂಥದ್ದು ಹಂಪಿಲಿದೆ ನಳಂದ ವಿಷಯದಲ್ಲಿ ನಳಂದದಲ್ಲೇ ಇದೆ ಅಲಿಗಢ ವಿಷಯದಲ್ಲಿ ಅಂತಕ್ಕಂಥ ಅಲಿಗಢಲ್ಲೇ ಇದೆ ಆದರೆ ದುರ್ದೈವ ಅಂದರೆ ನಮ್ಮ ಕಿತ್ತೂರು ತಾಲೂಕಲ್ಲಿ ಇರ್ತಕ್ಕಂಥ ಒಂದು ವಿಶ್ವವಿದ್ಯಾನಿಲಯ ಕಿತ್ತೂರು ನಾಡಿಗೆ ತಗೊಬರದ್ ಬಿಟ್ಟು ಎಲ್ಲ ದೂರ ಕೊಟ್ಟಿದ್ದೀರಲ್ಲ ಇದು ದಯವಿಟ್ಟು ಸರ್ಕಾರದ ಒಂದು ವಿರುದ್ಧ ನಡೆ ಇದು ಸರ್ಕಾರ ನಮ್ಮ ಕಿತ್ತೂರಿಗೆ ಕೊಟ್ಟಿರ್ತಕ್ಕಂಥ ಒಂದು ಇದು ಹಾಗಾಗಿ ದಯವಿಟ್ಟು ಸರ್ಕಾರಕ್ಕೆ ಇವತ್ತು ಮನವಿ ಮಾಡ್ಕೊಳ್ತಾನೆ
ದಯವಿಟ್ಟು ಕಿತ್ತೂರು ನಾಡಿನ ಪ್ರತಿಯೊಬ್ಬ ಪ್ರಜೆಗಳಲ್ಲೂ ಪ್ರತಿಯೊಬ್ಬ ಹೋರಾಟಗಾರರಲ್ಲೂ ಪ್ರತಿಯೊಬ್ಬ ಎಲ್ಲ ಒಂದು ಸಮುದಾಯದಲ್ಲೂ ವಿಶೇಷವಾಗಿ ಕಿತ್ತೂರು ನಾಡಿನಲ್ಲೇ ವಿಶೇಷವಾಗಿ ಕಿತ್ತೂರು ತಾಲೂಕಲ್ಲೇ ಆಗಬೇಕು ಅಂತಕ್ಕಂತ ಒಂದು ಮನೋಭಾವನೆ ಇದೆ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ. ಆದರೆ ಏಕಾಏಕಿ ನೀವು ಕೊಟ್ಟಿರ್ತಕ್ಕಂಥದ್ದು ಹಿರೇಮಗೌಡಿ ಕೊಟ್ಟಿದ್ದೀರ. ಹೀಗಾದರೆ ನಾವು ಕಿತ್ತೂರಿಗೆ ಏನು ಮರ್ಯಾದೆ ಕೊಟ್ಟಿರಿ ನೀವು ಮಾನ್ಯ ಮುಖ್ಯಮಂತ್ರಿಗಳೇ ಮತ್ತು ಮಾನ್ಯ ಸಚಿವರುಗಳೇ ಕೂಡಲೇ ಈ ಒಂದು ತಾವು ನಿರ್ಧಾರ ಕೈಗೊಂಡಿರ್ತಕ್ಕಂಥ ಈ ಒಂದು ನಿರ್ಧಾರನ ದಯವಿಟ್ಟು ಮರುಪರಿಶೀಲನೆ ಮಾಡಬೇಕು ಮತ್ತು ವಿಶೇಷವಾಗಿ ಕಿತ್ತೂರು ನಾಡಿನಲ್ಲೇ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನ ಮಾಡಿ ದಯವಿಟ್ಟು ಕಿತ್ತೂರಿಗೆ ಮರ್ಯಾದೆ ಕೊಡಬೇಕು ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ಕಿತ್ತೂರು ನಾಡಿನ ಎಲ್ಲ ಒಂದು ಜನತೆಯ ಪರವಾಗಿ ಒಬ್ಬ ಪತ್ರಕರ್ತನಾಗಿ ಮನವಿ ಮಾಡ್ಕೊಳ್ತೇನೆ. ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನ ಅಧಿಕಾರಿಗಳು ಮಾತ್ರ ಯಾವುದೇ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ. ಮುದ್ಗಲ್ ಪಟ್ಟಣ ಸಮೀಪದ ಬೆಹಾಪುರ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಜ್ಜಲ್ ಗುಡ್ಡದಲ್ಲಿ ಅಧಿಕಾರಿಗಳೇ ಜೆಸಿಬಿ ಯಂತ್ರದ ಮೂಲಕ ಕೆಲಸ ನಿರ್ವಹಿಸಿ ಸರ್ಕಾರದ ಹಣ ದುರುಪಯೋಗ ಮಾಡಿರುವ ಪ್ರಕರಣ ಸಮೀಪದ ಬೆಹಾಪುರು ಗ್ರಾಮ ಪಂಚಾಯಿತಿಯಲ್ಲಿ ಬೆಳಕಿಗೆ ಬಂದಿದೆ. ಉದ್ಯೋಗ ಖಾತ್ರಿ ಯೋಜನೆ ಎಂದರೆ ಕೂಲಿ ಇಲ್ಲದ ಬಡ ಜನರಿಗೆ ಸರ್ಕಾರದಿಂದಲೇ ಕೆಲಸ ಕೊಟ್ಟು ಕೂಲಿ ಕೊಡುವುದು ಈ ಯೋಜನೆ ಉದ್ದೇಶವಾಗಿದೆ. ಈ ಕೊರೋನಾ ದಿನವಾಗಿದ್ದರಿಂದ ಈಗಾಗಲೇ ರಾಯಚೂರು ಸಿಇಒ ಅವರು ಕೂಲಿಕಾರರಿಗೆ ಅನುಕೂಲವಾಗಲೆಂದು ಈ ಜಿಲ್ಲೆಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಗ್ರಾಮೀಣ ಭಾಗಗಳಿಗೆ ಸ್ಕೂಲ್ ಕಂಪೌಂಡ್, ಮಳೆ ನೀರು ಕೊಯ್ಲು, ಅಂಗನವಾಡಿ ಕೇಂದ್ರ, ಕೆರೆಯಲ್ಲಿ ಹುಳು ತೆಗೆಯುವುದು ಇನ್ನಿತರ ಹಲವು ಕಾಮಗಾರಿಗಳನ್ನು ಈ ಯೋಜನೆ ನೀಡಿ ಮಾಡಿಕೊಳ್ಳುವ ಅವಕಾಶ ಇದರಿಂದ ಅನೇಕ ಕೆಲಸ ನೀಡಿದ್ದಾರೆ. ಇಂದಿನ ಐಕಾನ್ ನಾಟಕ ಸಿನಿಮಾ ಎರಡನ್ನ ಬೆಳೆಸಿದ ರಂಗಋಷಿ ಬಿವಿ ಕಾರಂತ್. ಕಾರಂತರು ಹುಟ್ಟಿದ್ದು ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾ ತಾಲೂಕಿನ ಮಂಚಿ ಎಂಬ ಪುಟ್ಟ ಊರಿನಲ್ಲಿ. ಬಾಲ್ಯದಲ್ಲಿ ನಾಟಕದ ಹುಚ್ಚು ಅಧಿಕವಾಯಿತು. ಮೂರನೇ ತರಗತಿಯಲ್ಲಿದ್ದಾಗ ನನ್ನ ಗೋಪಾಲ್ ನಾಟಕದಲ್ಲಿ ಅಭಿನಯಿಸಿದ್ದು ತಿರುವು. ರಾತ್ರೋರಾತ್ರಿ ಮನೆ ಬಿಟ್ಟು ಓಡಿ ಹೋಗಿ ಗುಬ್ಬಿ ವೀರನ್ನ ನಾಟಕ ಮಂಡಳಿಯನ್ನು ಸೇರಿದರು. ಆಗ ರಾಜಕುಮಾರ್ ಕೂಡ ಅಲ್ಲಿ ಅಭಿನಯಿಸುತ್ತಿದ್ದರು. ಕಾರಂತರ ಅಗಾಧ ಪ್ರತಿಭೆಯನ್ನು ಗಮನಿಸಿದ ಗುಬ್ಬಿ ವೀರನ್ನ ಅವರು, ಹುಡುಗ ನಿನ್ನ ಪ್ರತಿಭೆಗೆ ಬೆಲೆ ಕಟ್ಟಲು ಸಾಧ್ಯವೇ ಇಲ್ಲ, ನೀನು ಬನಾರಸ್ಸಿಗೆ ಹೋಗು, ಪದವಿ ಸಂಪಾದಿಸಿಕೊಂಡು ಬಾ ಅಂದರು. ಗುರುವಿನ ಆಶೀರ್ವಾದವನ್ನು ತಲೆ ಮೇಲೆ ಹೊತ್ತುಕೊಂಡು ಕಾರಂತರು ಬನಾರಸ್ಸಿಗೆ ಹೋದರು. ಮಾಸ್ಟರ್ಸ್ ಡಿಗ್ರಿ ಪೂರ್ತಿ ಮಾಡಿದರು. ಓಂಕಾರನಾಥ್ ಠಾಕೂರ್ ಅವರಿಂದ ಹಿಂದೂಸ್ತಾನಿ ಸಂಗೀತವನ್ನು ಕಲಿತು ಅದೇ ಹೊತ್ತಿಗೆ ಸ್ವಂತ ಕಲಾವಿದೆ ಮತ್ತು ನಿರ್ದೇಶಕ ಆದ ಪ್ರೇಮ ಅವರನ್ನು ಮದುವೆಯಾದರು. ಶ್ರೀರಾಮ ಸೇನೆ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಅವರು ಕೊರೋನಾದಿಂದ ಶೀಘ್ರ ಗುಣಮುಖರಾಗಿ ಬರಲಿ ಎಂದು ವಿಶೇಷ ಪೂಜೆ. ಶ್ರೀ ರಾಮ್ ಸೇನೆ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಅವರು ಕೊರೋನಾದಿಂದ ಶೀಘ್ರ ಗುಣಮುಖರಾಗಿ ಬರಲಿ ಎಂದು ಶ್ರೀರಾಮ್ ಸೇನೆ ಕಾರ್ಯಕರ್ತರು ಧಾರವಾಡದ ಲೈನ್ ಬಜಾರ್ನಲ್ಲಿರುವ ಆಂಜನೇಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ಪ್ರಮೋದ್ ಮುತಾಲಿಕ್ ಅವರು ಕೊರೋನಾ ಗೆದ್ದು ಬರಲಿ ಎಂದು ಇಂದು ರಾಜ್ಯದಾದ್ಯಂತ ಶ್ರೀರಾಮ ಸೇನೆ ಕಾರ್ಯಕರ್ತರು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಎಂದು ಶ್ರೀರಾಮ್ ಸೇನೆ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಗಂಗಾಧರ್ ಕುಲಕರ್ಣಿ ತಿಳಿಸಿದರು. ಲಕ್ಷ್ಮಿ ಅವರು 100 ಕೆಜಿ ಅಕ್ಕಿಯನ್ನ ದಾನ ಮಾಡಿದ್ದಾರೆ. ಕೋವಿಡ್-19 ಸಮಯದಲ್ಲಿ ಸ್ನೇಹ ಜ್ಯೋತಿ ಆಶ್ರಮದ ಎಷ್ಟೋ ಬಡ ಮಕ್ಕಳಿಗೆ ಹಸಿವು ನೀಗಿಸಿದ್ದಾರೆ. ಪ್ರೀತು ವೆಲ್ಫೇರ್ ಟ್ರಸ್ಟ್ನ ವತಿಯಿಂದ ಬೆಂಗಳೂರಿನ ಹೊಸಕೋಟೆಯ ಲಕ್ಷ್ಮಿ ಅವರು 100 ಕೆಜಿ ಅಕ್ಕಿಯನ್ನ ದಾನ ಮಾಡಿದ್ದಾರೆ. ಕೋವಿಡ್-19 ಸಮಯದಲ್ಲಿ ಸ್ನೇಹ ಜ್ಯೋತಿ ಆಶ್ರಮದ ಎಷ್ಟೋ ಬಡ ಮಕ್ಕಳಿಗೆ ಹಸಿವು ನೀಗಿಸಿದ್ದಾರೆ. ಅವರು ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಡ ಮಕ್ಕಳ ಕಷ್ಟವನ್ನ ಆಲಿಸುವ ಶಕ್ತಿ ಕೊಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸೋಣ. ಈ ಸಂದರ್ಭದಲ್ಲಿ ಭಾಗವಹಿಸಿದಂತಹ ಪ್ರೀತು ವೆಲ್ಫೇರ್ ಟ್ರಸ್ಟ್ನ ಅಧ್ಯಕ್ಷರು ಆದಂತಹ ವರಲಕ್ಷ್ಮಿ ಅವರು ದಾನಿಗಳು ಆದಂತಹ ಹೊಸಕೋಟೆ ಲಕ್ಷ್ಮಿ ಅವರಿಗೆ ಧನ್ಯವಾದಗಳನ್ನ ತಿಳಿಸಿದ್ರು. ಅವರು ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಅನಾಥ ಆಶ್ರಮಗಳಿಗೆ ಸಹಾಯ ಮಾಡುವ ಶಕ್ತಿಯನ್ನ ಕೊಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿದರು. ಅಲ್ಲಿ ಭಾಗವಹಿಸಿದವರು ಅಧ್ಯಕ್ಷರು ಆದಂತಹ ವರಲಕ್ಷ್ಮಿ ಮಂಜುನಾಥ್ ಹಾಗೂ ಟ್ರಸ್ಟ್ನ ಪದಾಧಿಕಾರಿಗಳಾದ ವಿಜಯ್ ಕುಮಾರ್, ಫಕೀರಪ್ಪ ಇನ್ನು ಮುಂತಾದವರು ಭಾಗವಹಿಸಿದ್ರು. ಕೊರೋನಾ ರೋಗದ ವೈರಾಣು ನಮ್ಮ ಮೂಗು, ಶ್ವಾಸನಾಳ ಹಾಗೂ ಶ್ವಾಸಕೋಶಕ್ಕೆ ತಗುಲಿ ನಮ್ಮ ಉಸಿರಾಟವನ್ನ ನಿಲ್ಲಿಸಿ ನಮ್ಮನ್ನ ಸಾಯಿಸುತ್ತದೆ. ಕೊರೋನಾ ರೋಗದ ವೈರಾಣು ನಮ್ಮ ಮೂಗು, ಶ್ವಾಸನಾಳ ಹಾಗೂ ಶ್ವಾಸಕೋಶಕ್ಕೆ ತಗಲಿ ನಮ್ಮ ಉಸಿರಾಟವನ್ನ ನಿಲ್ಲಿಸಿ ನಮ್ಮನ್ನ ಸಾಯಿಸುತ್ತದೆ. ಆದರೆ ಈ ವೈರಾಣು ಕುದಿಯುವ ನೀರಿನ ಆವಿಗೆ ಸಂಪೂರ್ಣ ನಾಶವಾಗುತ್ತದೆ ಎಂಬ ಸತ್ಯವನ್ನ ಎಲ್ಲರೂ ತಿಳಿಯಬೇಕಾಗಿದೆ. ಕೊರೋನಾ ರೋಗದ ಲಕ್ಷಣ ಹೊಂದಿರುವವರು ದಿನಕ್ಕೆ 4 ಸಲ 4-5 ನಿಮಿಷದವರೆಗೆ ಕುದಿಯುವ ನೀರಿನ ಆವಿ ಸೇವಿಸಿದರೆ ರೋಗಿ ಸಂಪೂರ್ಣ ಗುಣಮುಖರಾಗುತ್ತಾರೆ.
ಯಾವುದೇ ವೈದ್ಯರು ಆಸ್ಪತ್ರೆ ಹಾಗೂ ಔಷಧಿ ಬೇಕಾಗಿಲ್ಲ. ಕೊರೋನಾ ಬಂದಿರುವವರು ಕುದಿಯುವ ನೀರಿನ ಆವಿ ಸೇವಿಸುವುದು 3-4 ದಿನಗಳವರೆಗೆ ಪ್ರಯೋಗ ಮಾಡಿ ನೋಡಿ, ಆಗ ಎಲ್ಲರಿಗೂ ಸತ್ಯ ಗೊತ್ತಾಗುತ್ತದೆ. ಯಾವುದೇ ಕೊರೋನಾ ರೋಗಿ ಸಾಯುವುದಿಲ್ಲ ಎನ್ನುವುದು ಅರಿವಾಗುತ್ತದೆ. ದಯವಿಟ್ಟು ಇದನ್ನ ಕೊರೋನಾ ರೋಗಿಯ ಮೇಲೆ ಪ್ರಯೋಗ ಮಾಡಿ ನೋಡಿ. ಚೈನಾ ದೇಶದವರು ಲಸಿಕೆ ಇಲ್ಲದೆ ಇದೇ ವಿಧಾನದಿಂದ ಕೊರೋನಾ ರೋಗದಿಂದ ಮುಕ್ತರಾಗಿದ್ದಾರೆ. ದಯವಿಟ್ಟು ಎಲ್ಲರೂ ಅರ್ಥ ಮಾಡಿಕೊಳ್ಳಿ, ನಮ್ಮ ದೇಶದ ಜನರನ್ನ ಉಳಿಸಿ. ಚಿಕ್ಕಮಗಳೂರು ಮಲೆನಾಡು ಭಾಗದಲ್ಲಿ ಕೆಲವು ಕಡೆ ಮತ್ತೆ ಮಳೆಯ ಆರ್ಭಟ. 3 ದಿನದಿಂದ ಸುರಿಯುತ್ತಿದೆ ಗಾಳಿ ಮಳೆ. 3 ದಿನದಿಂದ ಸುರಿಯುತ್ತಿರುವ ಗಾಳಿ ಮಳೆ ಚಾರ್ಮಡಿಘಾಟ್, ಕೊಟ್ಟಿಗೆಹಾರ, ಬಾಳೂರು, ನಿಡುಬಾಲಿ, ಜಾವಳಿ, ಬಣಕಲ್, ಹೊರಟ್ಟಿ ಸೇರಿದಂತೆ ಮಲೆನಾಡು ಭಾಗದಲ್ಲಿ ಕೆಲವು ಕಡೆ ಮತ್ತೆ ಮಳೆಯ ಆರ್ಭಟವಾಗಿದೆ. ಚಿಕ್ಕಮಗಳೂರು ಮಳೆಯ ಆರ್ಭಟಕ್ಕೆ ಕ್ವಾಲಿಸ್ ಜೀಪ್ನಲ್ಲಿ ಬೆಂಗಳೂರಿನಿಂದ ಹೊರನಾಡು ದೇವಸ್ಥಾನಕ್ಕೆ ಪ್ರವಾಸಿಗರು ತೆರಳುತ್ತಿದ್ದ ವೇಳೆ ತಡೆಗೋಡೆ ಇಲ್ಲದ ಕಾರಣ ನಡೆದ ದುರ್ಘಟನೆ. ಜಾವಳಿ ಮತ್ತು ಕೆಳಕೂರು ನಡುವೆ ನಡೆದ ಘಟನೆ ಇದಾಗಿದ್ದು, 7 ಪ್ರವಾಸಿಗರಿಗೆ ಸಣ್ಣ ಪುಟ್ಟ ಗಾಯಗಳಾಗಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. 1 ತಿಂಗಳಲ್ಲಿ ಅದೇ ಸ್ಥಳದಲ್ಲಿ 3 ಅಪಘಾತ ಸಂಭವಿಸಿದ್ದು, ಇದು ಲೋಕೋಪಯೋಗಿಗಳ ನಿರ್ಲಕ್ಷ್ಯದಿಂದ. ಬೆಂಗಳೂರಿನಿಂದ ಹೊರನಾಡು ದೇವಸ್ಥಾನಕ್ಕೆ ಪ್ರವಾಸಿಗರು ತೆರಳುತ್ತಿದ್ದ ವೇಳೆ ತಡೆಗೋಡೆ ಇಲ್ಲದ ಕಾರಣ ಜೀಪ್ ಪಲ್ಟಿಯಾದಂತಹ ದುರ್ಘಟನೆ ಇದಾಗಿದೆ. ನಿನ್ನೆ ಸುರಿದ ಮಳೆಗೆ ಧಾರವಾಡದ ನವಲೂರಿನಲ್ಲಿ ಬಿಆರ್ಟಿಎಸ್ ಬಸ್ ರಸ್ತೆ ಇದೀಗ ಕುಸಿದು ಹೋಗಿದೆ. ಇತ್ತೀಚೆಗಷ್ಟೇ ಬಿಆರ್ಟಿಎಸ್ ಬಸ್ ಚಾಲನೆಗೆ ಬಂದಿದ್ದು, ಆದರೆ ಧಾರವಾಡದ ನವಲೂರಿನಲ್ಲಿ ಬಿಆರ್ಟಿಎಸ್ ಬಸ್ ರಸ್ತೆ ಇನ್ನೂ ಪೂರ್ಣಗೊಂಡಿಲ್ಲ. ಇದೀಗ ಪೂರ್ಣಗೊಂಡಿಲ್ಲದ ಆ ರೋಡ್ ಕುಸಿತಗೊಂಡಿದೆ. ಕಳಪೆ ಕಾಮಗಾರಿಯಿಂದ ಕುಸಿದಿದ್ದು, ಇದಕ್ಕೆ ಸಂಬಂಧಪಟ್ಟ ಬಿಆರ್ಟಿಎಸ್ ಅಧಿಕಾರಿಗಳು ಈ ಕಡೆಗೆ ಗಮನ ಹರಿಸಬೇಕೆಂದು ಜನರ ಅಭಿಪ್ರಾಯವಾಗಿದೆ. ಮಳೆಯ ಆರ್ಭಟಕ್ಕೆ ಉಡುಪಿ ಕೃಷ್ಣ ದೇವರ ಮಠದಲ್ಲಿ ನೀರು ನಿಂತ ಕಾರಣ ದೇವಸ್ಥಾನಕ್ಕೆ ಭಕ್ತಾದಿಗಳು ಬಾರದಂತ ಅನಿವಾರ್ಯತೆ ಉಂಟಾಗಿದೆ. ಉಡುಪಿ ಕೃಷ್ಣ ದೇವರ ಮಠ ಇದೀಗ ಭಾರಿ ಸುರಿದ ಮಳೆಯಿಂದ ಮಠವು ನೀರಿನಿಂದ ಆವರಿಸಿದೆ. ಜನರು ಓಡಾಡಲು ಬಹಳ ಕಷ್ಟಕರವಾಗಿದೆ. ವಾಹನಗಳು ನೀರಿನಲ್ಲೇ ಮುಳುಗಿ ಹೋಗಿದ್ದು, ವಾಹನವು ನೀರಿನಿಂದ ಹೊರತೆಗೆಯಲು ಸಾಧ್ಯವಾಗುತ್ತಿಲ್ಲ. ದಿನನಿತ್ಯ ಕೃಷ್ಣ ದೇವರ ಮಠಕ್ಕೆ ಬರುವ ಭಕ್ತಾದಿಗಳಿಗೆ ದೇವಸ್ಥಾನಕ್ಕೆ ಬಾರದಂತಾಗಿದ್ದು ಅನಿವಾರ್ಯತೆ ಉಂಟಾಗಿದೆ. ಕೊರೋನಾ ಕಿಕ್ ಪಿಯರ್ ಸೇವಿಂಗ್ ಶೇಕಡ 60% ಮಾರಾಟ ಕುಸಿತ. ಕೊರೋನಾ ಹಿನ್ನೆಲೆ ಜಾರಿಗೊಳಿಸಿದ ಲಾಕ್ಡೌನ್ ಮಧ್ಯೆ ವ್ಯಾಪಾರ ಇಳಿಕೆಗೆ ಕಾರಣವಾಗಿದ್ದರೂ, ಬಿಯರ್ ಮಾರಾಟ ಕುಸಿತಕ್ಕೆ ಲಾಕ್ಡೌನ್ಗಿಂತ ಕೊರೋನಾ ಭಯವೇ ಪ್ರಮುಖ ಅಂಶವಾಗಿದೆ. ಏಕೆಂದರೆ ಶೀತ, ನೆಗಡಿ, ಗಂಟಲು ನೋವು ಕೊರೋನಾ ಲಕ್ಷಣಗಳಾಗಿದ್ದರಿಂದ ತಂಪಾಗಿರುವ ಬಿಯರ್ ಸೇವಿಸಿದರೆ ಎಲ್ಲಿ ಈ ಲಕ್ಷಣಗಳು ಗೋಚರಿಸುತ್ತವೆಯೋ ಎನ್ನುವ ಭಯ ಇದೆ. ಇದುವೇ ಮದ್ಯಪ್ರಿಯರನ್ನ ಬಿಯರ್ ಸೇವನೆಯಿಂದ ದೂರ ಸರಿಯುವಂತೆ ಮಾಡಿದೆ. ಶೇಕಡ 60% ಕುಸಿತ ಕೊರೋನಾ ಸಾಂಕ್ರಾಮಿಕ ರೋಗ ಆರಂಭವಾದಾಗಿನಿಂದ ಇಲ್ಲಿಯವರೆಗೆ ಧಾರವಾಡ ಜಿಲ್ಲೆಯೊಂದರಲ್ಲೇ ಬಿಯರ್ ಮಾರಾಟವು ಶೇಕಡ 60% ಕುಸಿದಿದೆ. 2019 ಏಪ್ರಿಲ್ನಿಂದ ಆಗಸ್ಟ್ನವರೆಗೆ ಅವಧಿಯಲ್ಲಿ ಒಟ್ಟು 298,419 ಕೇಸ್ ಬಿಯರ್ ಮಾರಾಟವಾಗಿತ್ತು. 2020 ಇದೇ 4 ತಿಂಗಳುಗಳಲ್ಲಿ ಅವಧಿಯಲ್ಲಿ ಕೇವಲ 138,766 ಕೇಸ್ ಮಾರಾಟವಾಗಿದೆ. ಬರೀ ನಮ್ಮ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ರಾಜ್ಯಾದ್ಯಂತ ಬಿಯರ್ ಮಾರಾಟ ಕಡಿಮೆಯಾಗಿದೆ. ಬೀರ್ ಚಳಿಗಾಲದಲ್ಲಿ ನಾರ್ಮಲಿ ಕಡಿಮೆ ಇರ್ತದೆ, ಬೇಸಿಗೆ ಕಾಲದಲ್ಲಿ ಬೀರ್ ಸೇಲ್ ಜಾಸ್ತಿ. ಅದರೊಳಗೆ ಕರೋನಾ ಏನಾಗಿದೆ, ಕರೋನಾಗಿ ಚಳಿಗಾಲದಲ್ಲಿ ಕರೋನಾ ಈ ಸಾಂಕ್ರಾಮಿಕ ರೋಗ ಜಾಸ್ತಿ ಆಗೋದ್ರಿಂದ ಮೊದಲೇ ಮಾತು ಚಳಿಗಾಲ, ಅದರಿಂದ ಹೆದರ್ತಾರೆ ಜನ ಕುಡಿಲಿಕ್ಕೆ, ಬೀರ್ ಕುಡಿಲಿಕ್ಕೆ. ಹೊರಗಡೆ ವಾತಾವರಣನೂ ಕೂಡಿರ್ತದೆ, ಪ್ಲಸ್ ಬೀರು ಕೂಡಾಗೋದ್ರಿಂದ ಭಯ ಭೀತರಾಗಿ ಜನ ಸ್ವಲ್ಪ ಪ್ರತಿ ವರ್ಷಕ್ಕಿಂತ ಸ್ವಲ್ಪ ಈ ವರ್ಷ ಸ್ವಲ್ಪ ಬೀರ್ ಸೇಲ್ ಕಡಿಮೆ ಇರ್ತದೆ. ಅದಕ್ಕಿಂತ ಏನೋ ಒಂದು 10-15% ಮೇಲೆ ಕಡಿಮೆ ಆಗ್ತದೆ. ನಾರ್ಮಲಿ ಕಡಿಮೆ ಇರ್ತದೆ, ಈ ವರ್ಷ ಇನ್ನೂ ಸ್ವಲ್ಪ ಜಾಸ್ತಿ ಕಡಿಮೆ ಆಗ್ತದೆ ಬೀರ್ ಸೇಲ್, ಪರ್ಟಿಕ್ಯುಲರ್ ಬೀರ್ ಸೇಲ್. ಸರ್, ಕೊರೋನಾ ಇದ್ದಾಗ ಅವಾಗ ಫಸ್ಟಿಗೆ ನಮಗೆ ಮೇ 4 ತಾರೀಕಿಗೆ ಏನು ಚಾಲೂ ಆಯ್ತಲ್ಲ, ಆ ಹೊತ್ತಿನಲ್ಲಿ ಸೇಲ್ ಜಾಸ್ತಿ ಆಯ್ತು ನಮಗೆ. ಒಂದು ಸುಮಾರು 1 ತಿಂಗಳು ಬಂದಾಗಿತ್ತಲ್ಲ, ಅದಕ್ಕೆ ಜನರಿಗೆ ಒಂದು ಆತಂಕ ಸಿಗ್ತದಿಲ್ಲ ಮತ್ತೆ ಅಂಥೇಳಿ ಅವಾಗ ಸೇಲ್ ಜಾಸ್ತಿ ಆಯ್ತು. ದಿನೇ ದಿನ ಆಮ್ಯಾಗೆ ಕರೋನಾ ಟ್ಯಾಕ್ಸ್ ಅಂತ ಹಾಕಿದರು ಸರ್ಕಾರದವರು. ಮೊದಲೇ ಟ್ಯಾಕ್ಸ್ ಜಾಸ್ತಿ ಆಗಿತ್ತು, ಆ ಕರೋನಾ ಟ್ಯಾಕ್ಸ್ ಆದ ಕೂಡ ಮತ್ತೆ
ಟ್ಯಾಕ್ಸ್ ಕರೋನಾ ಟ್ಯಾಕ್ಸ್ ಒಂದು 5% ಇನ್ಕ್ರೀಸ್ ಮಾಡಿದ ಮೇಲೆ ಸೇಲ್ ಒಟ್ಟಾರೆ ಕಡಿಮೆ ಆಗಿತ್ತು. ವೈದ್ಯ ಎಡವಟ್ಟಿನಿಂದಾಗಿ ಮಹಳಿಗೆಯವರುಗಳು ಗಂಡನಿಂದ ದೂರವಾದ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ. ಹುಬ್ಬಳ್ಳಿ ಜನತಾ ಕಾಲೋನಿ ನಿವಾಸಿ ಚನ್ನಮ್ಮ ಬೆಲ್ಲಿ ಕಳೆದ ವರ್ಷ ಸ್ಯಾಮ್ಸನ್ ಎಂಬಾತನನ್ನ ಮದುವೆಯಾಗಿದ್ಲು. ಮದುವೆಯಾದ ಬಳಿಕ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಚನ್ನಮ್ಮ ಎಚ್ಐವಿ ಪರೀಕ್ಷೆ ಮಾಡಿಸಿದ್ದಾರೆ. ಈ ವೇಳೆ ಕಿಮ್ಸ್ ವೈದ್ಯರು ಎಚ್ಐವಿ ಪಾಸಿಟಿವ್ ಎಂಬ ವರದಿ ನೀಡಿದ್ದಾರೆ. ಕಿಮ್ಸ್ ಆಸ್ಪತ್ರೆಯ ವರದಿ ನೋಡಿ ಚನ್ನಮ್ಮನ ಆಕೆಯ ಗಂಡ ದೂರ ಮಾಡಿದ್ದಾನೆ ಎಂದು ಚನ್ನಮ್ಮ ಆರೋಪಿಸಿದ್ದಾಳೆ. ಇದರಿಂದ ನೊಂದ ಚನ್ನಮ್ಮ ಅನುಮಾನಗೊಂಡು ಖಾಸಗಿ ಆಸ್ಪತ್ರೆಯಲ್ಲಿ ಎಚ್ಐವಿ ಪರೀಕ್ಷೆ ಮಾಡಿಸಿಕೊಂಡಿದ್ದಾಳೆ. ಖಾಸಗಿ ಆಸ್ಪತ್ರೆಯ ವರದಿಯಲ್ಲಿ ನೆಗೆಟಿವ್ ಬಂದಿದೆ. ಹೀಗಾಗಿ ಕಿಮ್ಸ್ ವೈದ್ಯರು ನೀಡಿದ ವರದಿಯಿಂದ ಗಂಡ ಚನ್ನಮ್ಮಳನ್ನ ದೂರ ಮಾಡಿರುವ ಆರೋಪ ಮಾಡಿದ್ದು, ಗಂಡನಿಗೆ ಖಾಸಗಿ ಆಸ್ಪತ್ರೆ ನೀಡಿದ ವರದಿಯನ್ನ ನೀಡಿದ್ರೂ ಕೂಡ ಸೇರಿಸಿಕೊಳ್ಳುತ್ತಿಲ್ಲ, ನನಗೆ ಕಿಮ್ಸ್ ಆಸ್ಪತ್ರೆಯ ವೈದ್ಯರಿಂದ ಅನ್ಯಾಯವಾಗಿದೆ ಎಂದು ಚನ್ನಮ್ಮ ಆರೋಪಿಸಿದ್ದಾರೆ. ನನ್ನ ಮದುವೆ ಆಗಿ 1-3 ತಿಂಗಳಾಗಿದ್ಮೇಲೆ ಹುಷಾರಿಲ್ಲ ರೀ ಸರ್, ಅದು ಕಿಮ್ಸ್ಗೆ ಹೋಗಿದ್ಮೇಲೆ ಅಲ್ಲಿ ಅವರು ಟೆಸ್ಟ್ ಮಾಡಿ HIV ಐತೆ ಅಂತ ಹೇಳಿದ್ದಾರೆ ಸರ್ ಅವರು. ಆಮೇಲೆ ಇನ್ನು ನಮ್ಮ ಅತ್ತೆ ಇನ್ನು ಬೇಡವೇ ಬೇಡ ನೀನು ಹೋಗ್ಬಿಡು ನೀನು ಆರಾಮ್ ಮಾಡ್ಕೊಂಡು ಬಾ ಅಂತ ಅಂದರು ಸರ್ ಅವರು. ಸರಿ ನನಗೆ ಹೆಂಗೆ ಇದು ಬಂದಿದೆ ಅಂತ ನನಗೂ ಇದಾಯಿತು ಸರ್, ಸ್ವಲ್ಪ ಭಯ ಆಯಿತು. ಬಂದು ನಾಲ್ಕೈದು ತಿಂಗಳು ಬಿಟ್ಟಿದ್ದೀನಿ ರೀ ಸರ್, ಅದು ನನಗೆ ಹೆಂಗೆ ಬಂದಿದೆ ಏನು, ನಾನು ಇನ್ನೊಂದು ಸಲ ಟೆಸ್ಟ್ ಮಾಡಿಸ್ಕೋಬೇಕಂತ ಹೋಗಿದ್ದೀನಿ ಸರ್. ಅಪೋಲೋದಲ್ಲಿ ಮಾಡಿಸಿದ್ರೆ ಇಲ್ಲ ಅಂತ ಬಂತು ರೀ ಸರ್. ಇದು ಹಿಂಗೈತಲ್ಲ ರಿಪೋರ್ಟು ಅಲ್ಲಿ ಐತೆ ಅಂತ ಬಂತು, ಇಲ್ಲಿ ಇಲ್ಲ ಅಂತ ನಾನು ನಮ್ಮ ಅತ್ತೆ ಮನೆಗೇ ಹೋಗಿದ್ದೀನಿ ಸರ್ ಡೈರೆಕ್ಟಾಗಿ. ಹೋದರೆ ಆಯಿತು ನೀನು ನಾನು ಸೈನ್ ಮಾಡಿಸ್ಕೊಂಡಿನಿ, ಬೇಡ ಅಂದರೆ ಬೇಡ ನನಗೆ ಅಂತಾರೆ ಸರ್. ನನಗೆ ಹೊಡೆದು 1 ತಿಂಗಳೂ ಆಗಿಲ್ಲರಿ ಸರ್, 15 ದಿನದ ಒಳಗಡೆ ನನಗೆ ಟಾರ್ಚರ್ ಕೊಡಲಿಕ್ಕೆ ಶುರು ಮಾಡಿದರು, ಸೈನ್ ಮಾಡು 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 ಅಂತ ಹೊಡೆದು ಬಡ್ದು ಸೈನ್ ಮಾಡಿಸಿದ್ದಾರೆ. ರಾಜ್ಯದ ಬಿಜೆಪಿ ಸರ್ಕಾರ ಆರ್ಥಿಕ ಅಶಿಸ್ತು, ಅತಿ ಹೆಚ್ಚು ಸಾಲ, ದುಂದು ವೆಚ್ಚ, ಭ್ರಷ್ಟಾಚಾರ ಮಾಡುತ್ತಾ ದಿವಾಳಿ ಹಂತಕ್ಕೆ ತಲುಪಿದೆ ಎಂದು ಮಾಜಿ ಶಾಸಕ ಬಸವರಾಜ ರಾಯರೆಡ್ಡಿ ಆರೋಪಿಸಿದ್ರು. ನಗರದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದೇಶ ಮಹಾಮಾರಿ ಕೊರೋನಾದಿಂದ 2 ತಿಂಗಳು ಸಂಪೂರ್ಣ ಲಾಕ್ಡೌನ್ ಆಗಿ ಆರ್ಥಿಕ ಚಟುವಟಿಕೆಗಳು ನಿಂತು ಹೋಗಿದ್ವು. ಆದರೆ ಇದೀಗ ಎಲ್ಲ ಆರ್ಥಿಕ ಚಟುವಟಿಕೆಗಳು ಪ್ರಾರಂಭಗೊಂಡಿದ್ದು ಮತ್ತೆ ಸರ್ಕಾರಕ್ಕೆ ತೆರಿಗೆ ಹಣ ಹರಿದು ಬರುತ್ತಿದೆ. ಆದರೂ ಸಹಿತ ಸರ್ಕಾರ ಕೊರೋನಾ ಹೆಸರಿನಲ್ಲಿ ಅಭಿವೃದ್ಧಿ ಮಾಡದೆ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಎಂದು ಆರೋಪಿಸಿದರು. 2020-21 ಎರಡು ಬಜೆಟ್ಗಳನ್ನು ಮುಖ್ಯಮಂತ್ರಿಗಳು ಮತ್ತು ಹಣಕಾಸಿನ ಮಂತ್ರಿಗಳಾದಂಥ ಸನ್ಮಾನ್ಯರು ಕೊಟ್ಟಿದ್ದಾರೆ. ಈಗ ಯಾವ ಪರಿಸ್ಥಿತಿಯಲ್ಲಿ ನಮ್ಮ ರಾಜ್ಯ ಇದೆ ಅನ್ನೋದನ್ನು ನಾವು ಗಂಭೀರವಾಗಿ ನೋಡಬೇಕಾದಂಥ ಪ್ರಸಂಗ. ಕಳೆದ 15 ತಿಂಗಳಲ್ಲಿ ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರ ಏನು ಸಾಧನೆ ಮಾಡಿದಾರಪ್ಪ ಅಂತಂದರೆ, ಬೃಹದಾಕಾರದ ಭ್ರಷ್ಟಾಚಾರ, ದುರಾಡಳಿತ, ಆರ್ಥಿಕ ಅಶಿಸ್ತು, ದುಂದು ವೆಚ್ಚ, ಅಭಿವೃದ್ಧಿ ಶೂನ್ಯ ಮತ್ತು ಸಾಲದ ಶೂನ್ಯ, ಈ ಎಲ್ಲ ವಿಚಾರಗಳಿಂದ ಈ ಸರ್ಕಾರ ಇವತ್ತು ದಿವಾಳಿ ಸರ್ಕಾರ ಆಗ್ತಾ ಇದೆ. ಹುಬ್ಬಳ್ಳಿ ಧಾರವಾಡ ಅವಳಿ ನಗರ ಸೇರಿದಂತೆ ಜಿಲ್ಲಾದ್ಯಂತ ಮಳೆಯ ಆರ್ಭಟ ಇಂದು ಆರಂಭಗೊಂಡಿದ್ದು ಜನರ ಜೀವನ ಆತಂಕದಲ್ಲಿದ್ದಾರೆ. ಸ್ವಲ್ಪ ದಿನಗಳಿಂದ ಸ್ವಲ್ಪ ಮಟ್ಟಿಗೆ ಕೂಗಿತ್ತು, ಮತ್ತೆ ಇಂದು ಸುರಿಯುತ್ತಿರುವ ಮಳೆಯಿಂದಾಗಿ ಜನರ ಜೀವನ ಅಸ್ತವ್ಯಸ್ತಗೊಂಡಿದೆ. ಆವಾಗಾವಾಗ ಜಿಟಿ ಜಿಟಿಯಾಗಿ ಬೀಳುತ್ತಿದ್ದ ಮಳೆ ಇಂದು ಮಧ್ಯಾಹ್ನದವರೆಗೆ ಕಡಕ್ ಬಿಸಿಲಿತ್ತು. ಈಗ ಬಿಟ್ಟು ಬಿಡದೆ ಹಿಡಿದ ಮಳೆಯಾಗುತ್ತಿದ್ದು ಮಳೆಯ ಆರ್ಭಟಕ್ಕೆ ನೆರೆ ಪ್ರದೇಶದ ಜನರಲ್ಲಿ ಆತಂಕ ಹೆಚ್ಚಾಗಿದೆ. ರೈತರ ಅಪಾರ ಪ್ರಮಾಣದ ಬೆಳೆ ಅತಿವೃಷ್ಟಿಯಿಂದ ಹಾಳಾಗುವ ಸಾಧ್ಯತೆ ಇದೆ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್, ಕಿಮ್ಸ್ ವೈದ್ಯರ ಎಡವಟ್ಟಿನಿಂದ ಗಂಡನಿಂದ ದೂರವಾದ ಮಹಿಳೆ, ಹುಬ್ಬಳ್ಳಿಯಲ್ಲಿ ಘಟನೆ.
ಮರಿ ಆರ್ಭಟಿಕೆ ಜೀಪ್ ಪಲ್ಟಿ ಏಳು ಜನರ ಪ್ರಾಣಾಪಾಯದಿಂದ ಪಾರು ಚಿಕ್ಕಮಗಳೂರಿನಲ್ಲಿ ಘಟನೆ ಕೊರೋನಾ ಕಿಟ್ ಬಿಯರ್ ಸೇಫಿಕ್ ಶೇಕಡ 60ರಷ್ಟು ಮಾರಾಟ ಕುಸಿತ ರಾಜ್ಯದ ಬಿಜೆಪಿ ಸರ್ಕಾರ ಆರ್ಥಿಕ ಅಶಿಸ್ತು ಮಾಜಿ ಶಾಸಕ ಬಸವರಾಜ್ ರಾಯರೆಡ್ಡಿ ಆರೋಪ ಕನ್ನಡದ ಅಕ್ಕರಿಯ ಟಿವಿ ಚಾನೆಲ್ ಸಾಚಿ ಟಿವಿ www.sachitv.com ಇದು ನಿಮ್ಮ ಮನದಾಳದ ಧ್ವನಿ ನಿಮ್ಮ ಸಾಚಿ ಟಿವಿಗೆ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ನೀವು ನೋಡ್ತಾ ಇದ್ದೀರಾ ಸಾಚಿ ಟಿವಿ ನ್ಯೂಸ್ ಇದು ನಿಮ್ಮ ಮನದಾಳದ ಧ್ವನಿ